ಹಾಯ್ ಫ್ರೆಂಡ್ಸ್, ರುಚಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮುದ್ದೆ ಹಾಗೆ ಅನ್ನದ ಜೊತೆ ಕಾಂಬಿನೇಷನ್ ಆಗಿ ಮೊಳಕೆ ಕಟ್ಟಿದ ಹುರುಳಿಕಾಳಿನ ಪಲ್ಯ ಹಾಗೆ ಮೊಳಕೆ ಕಟ್ಟಿದ ಹುರುಳಿಕಾಳಿನ ಬಸ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಕಾಂಬಿನೇಷನ್ ಅಂತೂ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ. ಅದರಲ್ಲೂ ಬಿಸಿ ಬಿಸಿ ಮುದ್ದೆ ಅನ್ನದ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ 1/2 ಕೆಜಿ ಅಥವಾ 300 ಗ್ರಾಮ್ ಅಷ್ಟು ಮೊಳಕೆ ಹುರುಳಿಕಾಳನ್ನ ತೊಗೊಂಡಿದ್ದೀನಿ. ಇಷ್ಟು ಮೊಳಕೆ ಬಂದರೆ ಸಾಕಾಗುತ್ತೆ. ಹಾಗೆ ಇವಾಗ ಪಲ್ಯಕ್ಕೆ ಫಸ್ಟು ಒಗ್ಗರಣೆಗೆ ಏನೇನು ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. 3 ಹಸಿರು ಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಹಾಗೆ 1 ಮೆಣಸಿನಕಾಯಿ 3, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, 3 ಈರುಳ್ಳಿನ ತೊಗೊಂಡಿದ್ದೀನಿ, 3 ಅಥವಾ 4 ಈರುಳ್ಳಿ. ಹಾಗೆ ಒಂದು ಸ್ವಲ್ಪ ಕಾಯಿತುರಿ, ಕಾಯಿತುರಿ ಹಾಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿನ ಈ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಪಲ್ಯಕ್ಕೆ ಒಗ್ಗರಣೆ, ಆದರೆ ಸಾರಿಗೆ ಒಗ್ಗರಣೆಗೆ ಏನು ಬೇಕು ಅಂತ ನೋಡೋಣ. ಕರಿಬೇವು, ಹಾಗೆ 1 ಮೆಣಸಿನಕಾಯಿ 4, ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆಗೆ ರುಬ್ಕೊಳ್ಳೋದಕ್ಕೆ ಜೀರಿಗೆ 1 ಅಥವಾ 1.5 ಟೀಸ್ಪೂನ್ ಅಷ್ಟು 4 ಮೆಣಸನ್ನ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಜಾಸ್ತಿ ಏನು ಬೇಡ. ಮತ್ತು 1 ಈರುಳ್ಳಿ, 1 ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಒಂದು ಸ್ವಲ್ಪ ಕರಿಬೇವಿನ ಎಲೆ, ಹಾಗೆ ಒಂದು ಸ್ವಲ್ಪ ಕಾಯಿತುರಿ ಇದೆಲ್ಲ ರುಬ್ಕೊಳ್ಳೋದಕ್ಕೆ. ಹಾಗೆ ಹುಣಸೆಹಣ್ಣು, ಹುಣಸೆಹಣ್ಣು ಒಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನಾನಿಲ್ಲಿ ಟೊಮೊಟೊ ಹಾಕ್ಕೊಳ್ತಾ ಇಲ್ಲ, ಬರೀ ಹುಣಸೆಹಣ್ಣಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರು ಪುಡಿ 1 ರಿಂದ 1.5 ಟೀಸ್ಪೂನ್ ಅಷ್ಟು, ಹಾಗೆ ಖಾರದ ಪುಡಿನೂ ಅಷ್ಟೇ 1 ಅಥವಾ 1.5 ಟೀಸ್ಪೂನ್ ಅಷ್ಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಸಾಸಿವೆ ಒಂದು ಸ್ವಲ್ಪ, 5 ಅಥವಾ 6 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ ಬೇಕಾಗುತ್ತೆ. ಈಗ ಫಸ್ಟ್ ನಾನು ಒಂದು ಕುಕ್ಕರಲ್ಲಿ ಒಂದು 5 ರಿಂದ 6 ಲೋಟದಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಕುದಿ ಬರೋದಕ್ಕೆ ಬಿಡಬೇಕು. ಅದು ಕುದಿತಾ ಇರಲಿ, ನೆಕ್ಸ್ಟ್ ನಾನು ಇನ್ನೊಂದು ಕಡೆ ಮಸಾಲೆನ ರುಬ್ಕೊಳ್ತಾ ಇದ್ದೀನಿ. ನಾನು ತೋರಿಸಿದ್ನಲ್ಲ ಏನೇನು ಬೇಕು ಮಸಾಲೆಗೆ ಅಂತ, ಅದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದ್ರ ಜೊತೆ ಸಾಂಬಾರು ಪುಡಿ ಕೂಡ ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಈ ಥರ ನುಣ್ಣಕ್ಕೆ ರುಬ್ಕೊಳ್ಬೇಕು. ಬಸ್ಸಾರಿಗೆ ಆದಷ್ಟು ನುಣ್ಣಕ್ಕೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ನೀರು ಕುದಿತಾ ಇದೆ, ನಾವು ಕುಕ್ಕರಿಗೆ ಹಾಕಿದ್ವಲ್ಲ. ಇವಾಗ ಇದಕ್ಕೆ ಮೊಳಕೆ ಹುರುಳಿಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಈ ಮೊಳಕೆ ಹುರುಳಿಕಾಳು ಮೇಲೆ 1 ಲೋಟ ಅಥವಾ 1-2 ಲೋಟ ನೀರು ಆದರೂ ಮೇಲೆ ಇರಬೇಕು, ಆ ಥರ ನೀರನ್ನ ಹಾಕೋಬೇಕು. ಈ ಹುರುಳಿಕಾಳು ಸಮಕ್ಕೇ ನೀರು ಹಾಕ್ಕೊಂಡ್ರೆ ಇದೊಂಥರ ಶ್ರಿಂಕ್ ಆದಾಗ ಆಗುತ್ತೆ, ಮತ್ತು ಕಟ್ಟು ಕೂಡ ಜಾಸ್ತಿ ಸಿಗೋದಿಲ್ಲ. ಹಾಗಾದ್ರೆ ತುಂಬಾ ನೀರು ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ, 1-4 ಲೋಟದಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ 1/4 ಕೆಜಿ ಮೊಳಕೆ ಹುರುಳಿಕಾಳಿಗೆ. ಹಾಗೆ ಇದಕ್ಕೆ ನಾನು ಇಲ್ಲಿ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. 4-5 ಎಸಳನ್ನ ಒಂದು ಸ್ವಲ್ಪ ಮುರಿದು ಹಾಕ್ಕೊಂಡ್ರೆ ಕಟ್ಟಲ್ಲಿ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇದನ್ನು ಇವಾಗ ಕುದಿಯೋದಕ್ಕೆ ಬಿಟ್ಟು ಕುದ್ದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ 1-2 ವಿಷಲ್ನ ಕೂಗಿಸ್ಕೊಳ್ತಾ ಇದ್ದೀನಿ. ಹುರುಳಿಕಾಳು ಒಂದೊಂದು ಬೇಗ ಬೇಯೋದಿಲ್ಲ, ನೀವು ಫಸ್ಟ್ 1-2 ವಿಷಲ್ನ ಕೂಗಿಸಿ ಚೆಕ್ ಮಾಡಿ ಆಮೇಲೆ ಬೆಂದಿಲ್ಲ ಅಂದರೆ ಮತ್ತೆ 1-2 ವಿಷಲ್ನ ಕೂಗಿಸ್ಕೋಬೋದು. ಈಗ ಪಲ್ಯಕ್ಕೆ ಒಗ್ಗರಣೆನ ಕೊಡೋಣ. ಹುರುಳಿಕಾಳು ಬೇಯೋದು ಸ್ವಲ್ಪ ಲೇಟ್ ಆಗುತ್ತಲ್ಲ, ಸೊ ಹಾಗಾಗಿ ಪಲ್ಯಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು ಬಾಣಲೆಗೆ 1/3 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸಾಸಿವೆ ಮತ್ತು 1 ಮೆಣಸಿನಕಾಯಿ ಹಸಿರು ಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಫ್ರೈ ಆದ ಕೂಡಲೇ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಈರುಳ್ಳಿ ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ಗೆ ಬಂದರೆ ಸಾಕು. ನೀವು ಹಸಿರು ಮೆಣಸಿನಕಾಯಿನ ಸ್ಕಿಪ್ ಮಾಡಿ ಖಾರದ ಪುಡಿ ಕೂಡ ಹಾಕಿ ಮಾಡ್ಕೋಬೋದು ಈ ಪಲ್ಯಕ್ಕೆ ಒಗ್ಗರಣೆನ. ಈರುಳ್ಳಿ ಫ್ರೈ ಆಗಿದೆ, ಇದಕ್ಕೆ ನಾನಿಲ್ಲಿ ಅರಿಶಿನ, ಹಾಗೆ ಈ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನಾವು ಹುರುಳಿಕಾಳನ್ನ ಬೇಯೋದಕ್ಕೆ ಹಾಕಿದ್ವಲ್ಲ, ಸೊ ಆವಾಗಲೂ ಕೂಡ ಉಪ್ಪು ಹಾಕಿದ್ವಿ. ಇಲ್ಲಿ ನಾನು ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಖಾರದ ಪುಡಿ ಏನು ಹಾಕ್ಕೊಳ್ತಾ ಇಲ್ಲ, ನೀವು ಹಸಿರು ಮೆಣಸಿನಕಾಯಿನ ಸ್ಕಿಪ್ ಮಾಡಿ ಹಾಕೋಬಹುದು. ಹಾಗೆ ಇದಕ್ಕೆ ಕಾಯಿತುರಿನ ಹಾಕ್ಕೊಂಡು 1 ನಿಮಿಷ ಸಿಮ್ಮರಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಾದಮೇಲೆ ಸ್ಟೌನ ಆಫ್ ಮಾಡ್ತೀನಿ. ಈಗ ಪಲ್ಯಕ್ಕೆ ಒಗ್ಗರಣೆ ಕೊಟ್ಟಾಯ್ತಲ್ವಾ, ಸೊ ಇವಾಗ ಸಾರಿಗೆ ಒಗ್ಗರಣೆನ ಕೊಡೋಣ. ಇಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, 2 ಟೇಬಲ್ಸ್ಪೂನ್ ಅಷ್ಟು ಸಾಸಿವೆ. ಹಾಗೆ ಸಾಸಿವೆ ಒಂದು ಸ್ವಲ್ಪ ಸಿಡಿದಾದಮೇಲೆ ಬೆಳ್ಳುಳ್ಳಿ, ಕರಿಬೇವು ಮತ್ತು 1 ಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಒಂದು ಸ್ವಲ್ಪ ಈರುಳ್ಳಿ ಕೂಡ ಹಾಕಿ ಫ್ರೈ ಮಾಡ್ಕೋಬೋದು. ಇದು ಫ್ರೈ ಆಗಿದೆ, ಇದಕ್ಕೆ ಅರಿಶಿನ ಹಾಗೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಮತ್ತು ಖಾರದ ಪುಡಿ ಹಾಕೋಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು 3 ಅಥವಾ 5 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಸಾರಿಗೆ ಒಗ್ಗರಣೆ ರೆಡಿಯಾಗಿದೆ, ಈಗ ಸ್ಟೌನ ಆಫ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಹುಣಸೆಹಣ್ಣ ತೊಗೊಂಡಿದ್ನಲ್ಲ, ಇದನ್ನು ಒಂದು ಸ್ವಲ್ಪ ನೀರನ್ನ ಹಾಕಿ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಈ ಸಾರಿಗೆ ಮಸಾಲೆ ಎಲ್ಲ ಹಾಕಾದ್ಮೇಲೆ ಹುಣಸೆಹಣ್ಣಿನ ರಸ ಹಾಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಹುರುಳಿಕಾಳನ್ನ ಬೇಯೋದಕ್ಕೆ ಹಾಕಿದ್ನಲ್ಲ, 3 ವಿಷಲ್ನ ಕೂಗಿಸ್ಕೊಂಡಿದ್ದೀನಿ. ಹುರುಳಿಕಾಳು ಅಷ್ಟೇ, ಇಷ್ಟು ಬೆಂದಿದೆ, ತುಂಬ ಬೇಯಿಸೋದಕ್ಕೆ ಹೋಗ್ಬಿಡಿ, ಇಷ್ಟು ಬೆಂದರೆ ಸಾಕಾಗುತ್ತೆ. ಈಗ ನಾನು ಕಾಳು ಮತ್ತು ಕಟ್ಟನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಈ ಥರ ಜಾಲ್ರಿ ಸೌಟಲ್ಲಿ ಈ ಕಾಳನ್ನು ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಫಸ್ಟ್ ನಾನು ಒಗ್ಗರಣೆ ಕೊಟ್ಟಿದ್ದೆನಲ್ಲ ಪಲ್ಯಕ್ಕೆ, ಆ ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ.
ಎಲ್ಲ ಕಾಳುಗಳನ್ನು ಹಾಕಿ ಇದನ್ನು ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ, ಏನಾದರೂ ಉಪ್ಪು ಕಡಿಮೆ ಇದ್ದರೆ ಮತ್ತೆ ಹಾಕೋಬೋದು. ಹುರುಳಿಕಾಳಿಗೂ ಉಪ್ಪು ಹಾಕಿದ್ವಿ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಂಡು, ಅಥವಾ ಖಾರ ಕಡಿಮೆ ಆದರೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮೊಳಕೆ ಕಟ್ಟಿದ ಹುರುಳಿಕಾಳಿನ ಪಲ್ಯ ರೆಡಿಯಾಗುತ್ತೆ. ಈಗ ಸಾರಿಗೆ ಒಗ್ಗರಣೆ ಕೊಟ್ಟಿದ್ದಲ್ಲ ಆ ಪಾತ್ರೆಗೆ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕಟ್ಟನ್ನು ಹಾಕ್ಕೊಂಡು ಫಸ್ಟ್ ರುಬ್ಬಿಟ್ಕೊಂಡಿದ್ವಲ್ಲ ಸಾರಿಗೆ ಮಸಾಲೆ, ಅದನ್ನು ಕೂಡ ಹಾಕಿ ಸಾರಿಗೆ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ. ಕಟ್ ಜಾಸ್ತಿ ಇದ್ದರೆ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾಗೆ ಇದ್ರ ಜೊತೆ ನಾವು ಫಸ್ಟ್ ಹುಣಸೆ ಹಣ್ಣನ್ನು ನೀರು ಹಾಕಿ ನೆನೆಸಿಟ್ಕೊಂಡಿದ್ವಲ್ಲ, ಹುಣಸೆ ಹಣ್ಣಿನ ರಸ ಕೂಡ ಹಾಕೋಬೇಕು. ಇವಾಗ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಹಾಗೆ ಮೇಲೇನು ಪ್ಲೇಟ್ ಮುಚ್ಚಿಡೋದಕ್ಕೆ ಹೋಗಬೇಡಿ, ಇದು ಉಕ್ಕಿ ಬರುತ್ತೆ. ಮೇಲೆಲ್ಲ ಒಂದು ಸ್ವಲ್ಪ ನೊರೆ ನೊರೆ ಇದೆಯಲ್ಲ, ಇದೆಲ್ಲ ಒಂದು ಸ್ವಲ್ಪ ಕಡಿಮೆ ಆಗಬೇಕು. ಅಲ್ಲಿ ತನಕ ಈ ಸಾರನ್ನು ಕುದಿಸ್ಕೋಬೇಕು. ಇವಾಗ ಸಾರು ಕೂಡ ರೆಡಿ ಇದೆ, ಹಾಗೆ ಪಲ್ಯ ಕೂಡ ರೆಡಿ ಇದೆ. ಬಿಸಿ ಬಿಸಿ ಮುದ್ದೆ ಹಾಗೆ ಬಿಸಿ ಬಿಸಿ ಅನ್ನದ ಜೊತೆ ಮೊಳಕೆ ಕಟ್ಟಿದ ಹುರುಳಿಕಾಳಿನ ಬಸ್ಸಾರು ಮತ್ತು ಪಲ್ಯನ ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೆಯಲ್ಲಿ ಈ ರುಚಿಕರವಾದಂಥ ಮೊಳಕೆ ಕಾಳಿನ ಪಲ್ಯ ಹಾಗೆ ಬಸ್ಸಾರನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ. ಮತ್ತಷ್ಟು ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.